ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪುಷ್ಪಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪುಷ್ಪಗೌಡ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ವೀಡಿಯೋ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಮ್ಲೆಟ್ನ ಯಾವ ರೀತಿ ಮಾಡ್ಕೊಳ್ಳೋದು, ಒಂದು ಪ್ಲೈನ್ ಆಮ್ಲೆಟ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟಿಗೆ ನಾನು ಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಒಂದು 4-5 ಕಾಳಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ಲಫಿಯಾಗಿ ಆಮ್ಲೆಟ್ ಮಾಡೋದಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಮೆಣಸು, ಉಪ್ಪಿನ ಪುಡಿ ಹಾಕ್ಕೊಂಡು 2 ಮೊಟ್ಟೆನ ನೀಟಾಗಿ ಒಡೆದು ಬೌಲಿಗೆ ಹಾಕ್ಕೊಳ್ಳೋಣ. 2 ಮೊಟ್ಟೆನಲ್ಲೇ ಫುಲ್ಲು ದೊಡ್ಡ ಆಮ್ಲೆಟ್ನ ಸ್ಪಾಂಜಿಯಾಗಿ ಸ್ಮೂತಾಗಿ ಯಾವ ರೀತಿ ಮಾಡೋದಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಬೀಟ್ ಮಾಡ್ಕೋಬೇಕು. ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ ಬೀಟರ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ನಾನಿವಾಗ ಸದ್ಯಕ್ಕೆ 2 ಮೊಟ್ಟೆಯಿಂದ ಸಿಂಪಲ್ಲಾಗಿ ಒಂದೇ ಒಂದು ಪ್ಲೈನ್ ಆಮ್ಲೆಟ್ ಮಾಡ್ತಿರೋದ್ರಿಂದ ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಜಾಸ್ತಿ ಜನಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಬೀಟರ್ನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರೋ ಆಮ್ಲೆಟ್ ಅಷ್ಟು ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಸ್ಪಾಂಜಿಯಾಗಿ ಸೂಪರಾಗಿ ಬರುತ್ತೆ. ಇವಾಗ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಯಿತು. ಇವಾಗ ಸೈಡಲ್ಲಿ ಒಲೆನ ಹಚ್ಚಿ ಒಂದು ತವಾ ಕಾಯೋದಕ್ಕೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವಾಗ ತವಾ ಬಿಸಿ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟ ತವಾ ಮೇಲೆ ಹಾಕಿದ್ಮೇಲೆ 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದು ತವಾ ಚೆನ್ನಾಗಿ ಇವಾಗ ಕಾದಿದೆ. ಮೊಟ್ಟೆನ ಈಗಲೂ ಕೂಡ ಚೆನ್ನಾಗಿ ಬೀಟ್ ಮಾಡಿ ಹಾಕಬೇಕಾಗತ್ತೆ. ಅದು ನೊರೆ ನೊರೆ ಥರ ಬರಬೇಕು. ನೀವು ಬೀಟ್ ಮಾಡಿ ಸ್ವಲ್ಪ ಹೊತ್ತಿಟ್ಟು ಹಾಕ್ತೀರಾ ಅಂದರೆ ಚೆನ್ನಾಗಿ ಬರಲ್ಲ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಮ್ಲೆಟ್ ಅಂತೇಳಿ. ಸ್ಪಾಂಜಿಯಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಇದು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ, ಮತ್ತು ತುಂಬ ಬೇಗ ಕೂಡ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಕೊಬೋದು, ಮತ್ತು ಒನ್ ಟೈಮ್ ಊಟಕ್ಕೆ ಸಮವಾಗಿರುತ್ತೆ ಇದು ಆಮ್ಲೆಟು. ಯಾಕಂದರೆ ಸ್ಪಾಂಜಿಯಾಗಿ ತುಂಬ ದಪ್ಪವಾಗಿ ಆಗೋದ್ರಿಂದ ಹೊಟ್ಟೆ ಫಿಲ್ ಅನಿಸುತ್ತೆ. ಬರೀ 2 ಮೊಟ್ಟೆಗೆ ಇಷ್ಟು ಬೇಗ ಮಾಡ್ಕೊಬೋದು. ಈ ರೀತಿ ಹೊಟ್ಟೆ ಸಿಗ್ತಾ ಇದ್ದರೆ ತಕ್ಷಣಕ್ಕೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ರೀತಿ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಮೊಟ್ಟೆನಲ್ಲಿ ಇನ್ನೂ ತುಂಬ ವೆರೈಟೀಸ್ಗಳನ್ನ ಮಾಡ್ಬೋದು. ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.